ಪಾಕಿಸ್ತಾನದ ಮೇಲೆ ಇಂದು ಭಾರತೀಯ ಏರ್ಫೋರ್ಸ್ ಏರ್ ಸ್ಟ್ರೈಕ್ ನಡೆಸಿದ ಪರಿಣಾಮ ಪಾಪಿ ಪಾಕಿಸ್ತಾನ ಭಯದಲ್ಲೇ ತತ್ತರಿಸಿದೆ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಬಾಲ್ಕೋಟ್ ಮತ್ತು ಮುಜಾಫರಾಬಾದ್ ಸಮೀಪದಲ್ಲಿ ಉಗ್ರರ ಅಡಗು ತಾಣಗಳ ಮೇಲೆ ಐಎಎಫ್ ದಾಳಿ ಮಾಡಿದೆ ಭಾರತೀಯ ಏರ್ ಸ್ಟ್ರೈಕ್ ನಂತರ ಭಾರತದ ಗಡಿ ಮೇಲೆ ಕಣ್ಗಾವಲು ಇಡಲು ಬಂದಿದ್ದ ಪಾಕಿಸ್ತಾನದ ಡ್ರೋಣನ್ನ ಭಾರತೀಯ ಸೇನೆ ಗುಜರಾತ್ನ ಕಚ್ ಗಡಿಯಲ್ಲಿ ಹೊಡೆದು ಉರುಳಿಸಿದೆ ಇನ್ನು ಭಾರತದ ದಾಳಿಯಲ್ಲಿ ಜೈಷ್ ಇ ಮೊಹಮ್ಮದ್ ಉಗ್ರರ ಅಡಗುತಾಣಗಳು ನಾಶವಾಗಿದ್ದು ಎರಡ್ನೂರ ರಿಂದ ಮುನ್ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತಿದೆ ಭಾರತೀಯ ವಾಯುಸೇನೆ ನಡೆಸಿರುವ ದಾಳಿಗೆ ಪಾಕ್ ಬೆಂಬಲಿತ ಉಗ್ರರ ಸಂಘಟನೆಗಳಿಗೆ ಮರ್ಮಾಘಾತವಾಗಿದೆ ಪುಲ್ವಾಮಾ ದಾಳಿ ನಡೆದ ಹನ್ನೆರಡು ದಿನಗಳಲ್ಲೇ ಭಾರತ ನಡೆಸಿದ ಪ್ರತಿ ದಾಳಿಗೆ ಪಾಕ್ ಗುಟ್ಟಿದೆ ಇನ್ನು ಪುಲ್ವಾಮಾದಲ್ಲಿ ರಣಹೇಡಿಗಳಂತೆ ಮೋಸದಿಂದ ಅಟ್ಟಹಾಸ ಮೆರೆದ ಪಾಪಿಗಳಿಗೆ ಭಾರತೀಯ ಸೈನಿಕರು ದಿಟ್ಟ ಉತ್ತರವನ್ನೇ ನೀಡಿದ್ದಾರೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂರು ಉಗ್ರರ ಕ್ಯಾಂಪ್ಗಳ ಮೇಲೆ ಭಾರತೀಯ ಸೈನಿಕರು ಸಾವಿರ ಕೆಜಿ ಬಾಂಬ್ ಹಾಕಿ ಧ್ವಂಸಗೊಳಿಸಿ ಪುಲ್ವಾಮಾ ದಾಳಿಗೆ ಪ್ರತಿಕಾರವನ್ನ ತೀರಿಸಿಕೊಂಡಿದ್ದಾರೆ ಹನ್ನೆರಡು ಮಿರಾಜ್ ಟೂ ಯುದ್ಧ ವಿಮಾನಗಳಲ್ಲಿ ಪಾಕಿಗಳ ಗಡಿ ದಾಟಿ ಒಳನುಗ್ಗಿದ್ದ ಭಾರತದ ಸೈನಿಕರು ಜೈಷ್ ಅಡಗು ಕ್ಯಾಂಪ್ಗಳ ಮೇಲೆ ಸಾವಿರ ಕೆಜಿಯ ಸುಮಾರು ಹತ್ತು ಬಾಂಬ್ಗಳನ್ನ ಹಾಕಿದ್ದಾರೆ ಪರಿಣಾಮ ಉಗ್ರರು ತಂಗಿದ್ದ ಕ್ಯಾಂಪ್ ಸಂಪೂರ್ಣ ಭಸ್ಮವಾಗಿದೆ ಬಾಂಬ್ ತೀವ್ರತೆಗೆ ಎರಡರಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿನ ಯಾವ ಜೀವಿಯೂ ಬದುಕಿರಲು ಸಾಧ್ಯವೇ ಇಲ್ಲ ಉಗ್ರರ ಕ್ಯಾಂಪ್ಗಳು ಸಂಪೂರ್ಣ ನಾಶವಾಗಿ ಅಲ್ಲಿ ಕ್ಯಾಂಪ್ಗಳಿದ್ದವು ಎಂಬುದರ ಕುರುಹುಗಳು ಸಿಗದಂತಾಗಿರುತ್ತೆ